ಮಾತನಾಡಿಸಲು ಬರಣವಾಯಿತು ಕಂಡಿಯ ಭಾರತ ಸಹಿತ ನಾನು ಬಂದು ಸಂಗತೆ
san de. Thank you.
ಮಾತು ಕೇಳಲು ಬಹಳ ವರ್ಷದಿಂದ ನಾನು ಈ ಊರಿಗೆ ಬಂದೆ. ಜಗದ ವಿಖ್ಯಾತಿ ಕಾಂತಿ ಜನಕ
Thank you.
ಹೇಳುತ್ತಾರೆ ಬಲವಿನ ಪ್ರಾಣಿ
ಸಹೋ ಪತಿದೇವಾ ಕಾಕ ಸರ್ವ ದೇಶಕ್ಕೆ ಭಟ್ಟರನ್ನು ಕಳಿಸಿ ರಾಜಪುತ್ರರ ಚಿತ್ರಪಟಗಳನ್ನು ನೀನು ಮಗಳಿಗೆ ಮಗಳಾದ ರೇಣುಕೆಗೆ ತರಿಸಿಕೊಟ್ಟರೆ ಅದರಲ್ಲಿ ತನ್ನ ನಿತ್ಯವನ್ನ ವರವನ್ನು ನೋಡಿ ಲಗ್ನ ಮಾಡಿಕೊಳ್ಳುವಳು. ಆದಷ್ಟು ಬೇಗ ಚಿತ್ರಪಟಗಳನ್ನು ತರಿಸಿಕೊಡು ಎಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನು. ರಮಣ ಸನ್ಮೋಹನ ಭರಣ
ಪುನರ್ಜನ್ಮ ನೀಡಿದಂತಹ ಮಹಾಮುನಿಗಳನ್ನು ಆಶೀರ್ವದಿಸಿ
ಅಷ್ಟವರಣದ ಹರಮನೆಯಲ್ಲಿ ಮಹಾರಾಣಿ
Thank you.
ಅಯ್ಯೋ ರೇಣುಕಾ, ಹಾ
ಎಂತ ತಂದೆಯಾದ ಹಬ್ಬ ಎಲ್ಲಿಗೆ ಬಂದು ಮಾತನಾಡುವುದು ನಿಲು ಬಂದು ದೊಡ್ಡ ಅಂತ. ಹೌದು ಮಗಳೇ, ಈ ಜನ್ಮವೇ ಸಾಧು ಸಾಧು ಪರವೇಶ, ತಂದೆಯ ಮಾತನ್ನೇ ಕೇಳದ ಮಗಳನ್ನು ವರವಾಗಿ ನೀಡಿ ಮಾಡಿದೆಯೋ ಮೋಸ. ಮಗಳೇ ರೇಣುಕ, ನಾನು ಎಷ್ಟು ವಿಧವಾಗಿ ಹೇಳಿದರು ನಿನ್ನ ಹಠಾಂತರದ ಹಾದನ್ನು ಜಾತಿಯಲ್ಲ ಮದುವೆಯಾಗುವನಂತೆ ಹೇಳಿವೆಯಲ್ಲ. ಅಥವಾ ಸನ್ಯಾಸಿಯ ಮನೋಗತಿಯೋ ಹತ್ತವಾಗದೆ ಕಲ್ಲವೇ. ನೀನು ಸತ್ತರೂ ಚಿಂತೆ ಇಲ್ಲ, ಒಂದು ಎರಡು ದಿನ ಹತ್ತು ಸುಮ್ಮನಾಗಿದೆ. ನಿನ್ನ ನತ್ತೆಯ ಮೇಲೆ ಮಾತಾಡಿಲ್ಲ, ನಿನಗಿಂತ ತಲೆವೇತಕ್ಕೆ ಮಗಳೇ ಈ ಹೇಳಿದರು ಹೆಸರ ಮುಂದೆ ನಿನ್ನ ಎರಗಳೇ. ಮಗಳೇ ರೇಣುಕ, ಮುಖಕ್ಕೆ ಮಸಿ ಬಳಿಯುವಂತ ಮಗಳು ಎಂದೀಯ ಅಹಾದವಾಗಿ ಹನ್ನುವನು ಮಗಳೇ. ಅನ್ನ ಬೇಡ ಅಪ್ಪಯ್ಯ. ಹೌದು ಮಗಳೇ, ಅನ್ನ ಬೇಡ ತಂದೆ. ಯಾತಕ್ಕೆ ಅನ್ನಬಾರದು ಮಗಳೇ? ರಕ್ತವು ಮಸಿ ಬಟ್ಟೆಯಲ್ಲಿದ್ದರೂ ಒಯ್ದು ತಿಟ್ಟು. ಆದರೂ ಚಿಂತೆ ಇಲ್ಲ, ಮನವರಿಗೆ ನಿನ್ನ ದಾರಿಯನ್ನು ಕೊಡುವುದಿಲ್ಲ. ರಕ್ತವೆಂದು ಹೇಳುವರಾಗಲಿ ಆ ತಿಪ್ಪೆಯಲ್ಲಿ ಎಸೆದ ಕೂಡಲೇ ಇದು ಕೊಲ್ಲು ಎಂದು ನುಡಿಯಲು ಯಾರಿಂದ ಸಾಧ್ಯ? ನೀನು ಸತ್ತರೂ ಚಿಂತೆ ಇಲ್ಲ, ನಾಲ್ಕು ದಿನ ಹತ್ತು ದುಃಖವನ್ನು ಬಳಸಿಕೊಳ್ಳುವ ನಿಂದಿಯಲ್ಲ. ಸಹಜವಾಗಿ ಹಣ್ಣುವ ನಮಗರೇ ಸತ್ತಾಗ ಯಾರು ಹಿಂದೆ ಬರುವುದಿಲ್ಲ. ನಾಲ್ಕು ದಿನ ಅಳುವರು ಮಗಳ ಓದಳಲ್ಲ ಎಂದು ಮರೆತು ಆನಂದರಂದಿರುವರು. ಈಗ ನಾನು ಸತ್ತಿರುವೆನೆಂದು ಕೇಳಿ ಸುಮ್ಮನೆ ನಿನ್ನ ದಾರಿಯನ್ನು ಹಿಡಿ. ಆ ಸನ್ಯಾಸಿಯ ವೇದಾಂತದ ಮಾತುಗಳನ್ನು ನಿನ್ನ ತಂದೆಯ ಮುಂದೆ ನುಡಿಯಬೇಡ ಮಗಳೇ. ಬಂಗಾರದಂತೆ ಪ್ರಜ್ವಲಿಸುವ ಮಗಳೇ ರೇಣುಕ, ಜಪ ಮಾಲೆ ಎಂದರಿಸಿ ನಾದ ಮಡಿ ಎಂದಟ್ಟ ಗಟ್ಟೆ ಗಡಿಸ ತಂದ ಬದುಕುವ ಆ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ನೀನಾ ಬದುಕು ಬಿಡುವೆ ಮಗಳೇ ರೇಣುಕ. ಅಂತತ್ತಲಿಗೆ ತಲ್ಪದಲ್ಲಿ ಮಲಗಿದ ಹೀ ನಿನ್ನ ಸುಗಮಲ ಶರೀರವಲ್ಲಿನ ಮೇಲೆ ಮಲಗೆ ಕಲ್ಲು ಮಳ್ಳುಗಳಂತದು ಕಣ್ಣೀರ ದಾರಿಯಲ್ಲಿ ಕೈ ತಳುವಿಯ. ಅದು ನನ್ನ ದೈವದಲ್ಲಿ ಬರೆದಿದ್ದ. ಬೇಡ ಮಗಳೇ ಬೇಡ. ಅದೇ ಬೇಕು ತಂದೆ. ನಿನ್ನ ಮೆಚ್ಚುವ ಅನೇಕ ರಾಜಪುತ್ರರ ಭಾವಚಿತ್ರಗಳ ಹಿಂದೆ ನೋಡ.
ಎಲ್ಲ ವಚನವನ್ನು ಕೇಳುವ ನೀವು ಬೇಗನೆ ಅದೇನು ಚೆನ್ನಾಗಿ ಹೇಳಿದಾರೆ ಹೇಳುತ್ತಾ ಜಮದಗ್ನೆಯು ಶಾಪಗ್ರಸ್ತ ದೇವತರು ಅವರ ಮನಸ್ಸು ನೋಯಿಸಬೇಡ ಅವರ ಮಾತು ನಿರಾಕರಿಸಬೇಡ ಅವರಿಗೆ ಲಗ್ನವನ್ನು ಮಾಡಿಸಿ ನಿಶ್ಚಿಂತೆ ರಾಜರೆ ಅದೇನೆಂದರೆ ವೇಣುತಾ ದೇವಿಯ ಗರ್ಭದಲ್ಲಿ ಭಾರ್ಗವ ರಾಮನು ಜನಿಸುವನು ದುಷ್ಟರನ್ನು ಸಂಹಾರ ಮಾಡುವನು ಭಕ್ತರನ್ನು ಕಾಪಾಡುವನು ರೇಣುಕ ರಾಜ ಈ ಮಾತು ಸಹಜ ಓಹೋ ಮುನಿಕನ ಭಾವನರಾದ ನಾರದರೆ ನಾನಂತಹ ಜ್ಞಾನಿಯು Thank you.
Yeah.